ಬಳ್ಳಾರಿಯಲ್ಲಿ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಿಂದ ಹೊರಟಂಥವರು ನಾವು ತುಮಕೂರು ಹಿರಿಯ ಸ್ವಾಮಿಗಳ ಜೊತೆಗೆ ಪೂಜೆಯನ್ನು ಮಾಡುವುದರ ಮುಖಾಂತರ 21ನೇ ತಾರೀಕು ಅವರು ಐಕ್ಯವಾದಂತಹ ದಿನ. ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಭಾಗದ ಅನೇಕ ಕಡೆ ದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಂಘಟನೆ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಲು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಜಾತ್ಯತೀತವಾಗಿ ಸಂಘಟನೆಯನ್ನು ಸದಸ್ಯತ್ವ ಆಂದೋಲನದ ಮುಖಾಂತರ ಬಲಿಷ್ಠವಾಗಿ ಕಟ್ಟುವುದರ ಮುಖಾಂತರ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಡಮರುಗೇಶ್ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿ ತುಮಕೂರು ಭಾಗದಲ್ಲೂ ಸಹ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರೀಯ ಪಕ್ಷಗಳಿಂದ ಕನ್ನಡಿಗರಿಗೆ ಉದ್ಯೋಗದಲ್ಲಿ ರೈತರಿಗೆ ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ರಾಷ್ಟ್ರೀಯ ಪಕ್ಷಗಳು ಅನೇಕ ವರ್ಷಗಳಿಂದ ವಿಫಲವಾಗಿದ್ದಾವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಜನಪರ, ರೈತ ಪರ, ದಲಿತ ಪರ, ಕನ್ನಡ ಪರ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಪ್ರಾದೇಶಿಕ ಚಿಂತನೆಯ ಕಡೆಗೆ ಗಮನವನ್ನು ಕೊಡುವಂಥ ಕೆಲಸವನ್ನು ನಾವು ನಾಳೆ ಸಭೆಯಲ್ಲಿ ದಿಟ್ಟವಾದ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಭಾಷಾ ವಿಚಾರದಲ್ಲಿ, ಕನ್ನಡಿಗರ ವಿಷಯದಲ್ಲಿ, ರೈತರ ವಿಷಯದಲ್ಲಿ, ಕನ್ನಡಿಗರ ಉದ್ಯೋಗದ ವಿಷಯದಲ್ಲಿ ಐತಿಹಾಸಿಕ ಹೋರಾಟಗಳನ್ನು ಮಾಡಿ ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀಬೇಕಾದರೆ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ಈಚೆ ಬರಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಶರವಾಸ ಇದರಿಂದನೇ ಆಗಿರುವಂಥದ್ದು. ರಾಜಿ ಯಾವುದೇ ಸರ್ಕಾರ ಇರ್ಬೋದು, ಭಾಷಾ ವಿಷಯದಲ್ಲಿ, ಕನ್ನಡಿಗರ ವಿಷಯದಲ್ಲಿ ಯಾವತ್ತೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವನ್ನು ನಾವು ಮಾಡ್ಕೊಳ್ಳಲ್ಲ. ದಿಟ್ಟವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ, ಕಾವೇರಿಗಾಗಿ, ಕಳಸ ಬಂಡೂರಿಗಾಗಿ ಅನೇಕ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮಾಡಿದ್ದೀವಿ. ಡೆಲ್ಲಿ ಕರ್ನಾಟಕದಲ್ಲಿ ಅನೇಕ ಜನ ಮರಾಠಿಗರು ನಮ್ಮ ಜೊತೆ ಹುಟ್ಟಿ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಹೆಸರನ್ನು ವಿರೋಧ ಮಾಡ್ಬೋದು, ಕರ್ನಾಟಕದಲ್ಲಿ ಹುಟ್ಟಿದಂಥ ಮರಾಠಿಗಳನ್ನ ನಾವು ಯಾರೂ ವಿರೋಧ ಮಾಡೋಕ್ಕಾಗಲ್ಲ. ಅವರೆಲ್ಲ ಕನ್ನಡಿಗರಾಗಿ ಬರುತ್ತಾ ಇದ್ದಾರೆ, ಅವ್ರ ಬಗ್ಗೆ ಎಲ್ಲರೂ ಸಹ ಮೃದು ಧೋರಣೆ ಇದೆ. ಆದರೆ ಆ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಈ ನಮ್ಮ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರುವಂಥದ್ದು ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ, ಇನ್ನೂ ಸಹ ವಿರೋಧ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಹೋರಾಟಗಾರರು ನಾವು ಎಷ್ಟೇ ಹೋರಾಟ ಮಾಡಿದರೂ ಲಾಠಿ ಇಟ್ಟು ಬೂಟಿ ನೆಟ್ಟು ಜೈಲು ಸರ್ವಾಸವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಾವು ಮುಂದಿನ ಯೋಚನೆ ಈ ರಾಜ್ಯದಲ್ಲಿ ಪ್ರಾದೇಶಿಕ ಶಕ್ತಿ ಉದ್ಭವ ಆಗಬೇಕು. ಅದಕ್ಕಾಗಿ ಅನೇಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡುವಂಥ ಕೆಲಸವನ್ನು ಮತ್ತು ನಾವು ಈ ಅಭಿಯಾನ ಸದಸ್ಯತ್ವ ಅಭಿಯಾನವನ್ನು 3 ತಿಂಗಳಿಂದ ಪ್ರಾರಂಭ ಮಾಡಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇವತ್ತು 20,000 ನೋಂದಾಯಿತ ಸದಸ್ಯರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. ಇನ್ನೂ ಹೆಚ್ಚಿನ ಇನ್ನೂ 20,000 ಜನ ಈವಾಗಲೇ ನೋಂದಾಯಿತರಾಗಿದ್ದಾರೆ. ಎಷ್ಟು ಶಾಖೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ, ತಾಲೂಕಲ್ಲೂ, ಹಳ್ಳಿಯಲ್ಲೂ, ಗ್ರಾಮ ಮಟ್ಟದಲ್ಲೂ ಸಹ ಶಾಖೆಗಳನ್ನು ವಿಸ್ತಾರ ಮಾಡ್ತಾ ಇದ್ದೀವಿ. ಸಂಘಟನೆ ಇದೆ, ಆದ್ದರಿಂದ ಇನ್ನಷ್ಟು ಸದಸ್ಯರನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳನ್ನು ಸೇರಿಸ್ಕೊಂಡು, ರೈತ ಸಂಘಟನೆಗಳನ್ನ ಸೇರಿಕೊಂಡು ರಾಜಕೀಯ ಕಡೆ ಗಮನವನ್ನು ಕೊಡುವಂತ. ನಿಮ್ಮ ಸದಸ್ಯರಿಗೆ ಏನಾದರೂ ಶಿಸ್ತು ನಿಯಮಾವಳಿ ಏನಾದರೂ ಎಲ್ಲ ಬಾರ್ಕೋಡ್ ಐಡಿ ಕಾರ್ಡ್ಗಳನ್ನು ಕೊಡೋದ್ರ ಮುಖಾಂತರ ಶಿಸ್ತು ಮತ್ತು ಸಮಿತಿಗಳನ್ನು ರೆಡಿ ಮಾಡೋದ್ರ ಮುಖಾಂತರ ಇವತ್ತು ಸದಸ್ಯತ್ವ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂಪೂರ್ಣ ರಾಜ್ಯ ಘಟಕವನ್ನು ವಿಸರ್ಜನೆ ಮಾಡಿ ಹೊಸ ಘಟಕವನ್ನು ನಾಳೆ ಪುನರಾರಂಭ ಮಾಡಿ. ಕಾನೂನು ವಿಭಾಗ ಅಂತ ಏನಾದರೂ ಇದೆಯಾ ನಿಮ್ಮಲ್ಲಿ? ಖಂಡಿತವಾಗಲೂ ಎಲ್ಲ ಜಿಲ್ಲೆಯಲ್ಲೂ ಇದೆ, ರಾಜ್ಯ ಮಟ್ಟದಲ್ಲೂ ಸಹ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಪ್ರಸನ್ನ ಮತ್ತು ಟೀಮ್ ಇದ್ದಾರೆ, ವಕೀಲರು. ನಮ್ಮ ಬೆಂಗಳೂರಲ್ಲಿ ಪ್ರಕಾಶ್ ಮತ್ತು ಟೀಮ್ ಇದ್ದಾರೆ. ಅದೇ ರೀತಿ ಎಲ್ಲ ಜಿಲ್ಲೆ ಮಹಿಳಾ ಘಟಕ ಮತ್ತು ವಿದ್ಯಾರ್ಥಿ ಘಟಕ, ವಿದ್ಯಾರ್ಥಿ ಘಟಕ, ಮಹಿಳಾ ಘಟಕ, ರೈತ ಘಟಕ, ಎಲ್ಲ ಘಟಕಗಳು ಮಾಜಿ ಪೊಲೀಸ್, ಮಾಜಿ ಸೈನಿಕರು ಆ ಥರದ ಘಟಕ ಇದ್ದಾರೆ. ಸೈನಿಕರುಗಳಿದ್ದಾರೆ, ಅವ್ರನ್ನ ಪ್ರತ್ಯೇಕ ಘಟಕವನ್ನು ನಾವು ಮಾಡಿಲ್ಲ. ಉತ್ತರವಾಗಿ ಹಿಂದೆ ಬಂದಿರುವ ಸರ್ಕಾರಗಳು, ಇವತ್ತಿರುವ ಸರ್ಕಾರಗಳು, ಮುಂದೆ ಬರುವಂಥ ರಾಷ್ಟ್ರೀಯ ಪಕ್ಷಗಳ ಸರ್ಕಾರಗಳು ನಮ್ಮನ್ನು ದಮನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡಿಗರು ಮತ್ತು ಕನ್ನಡ ಪರ ಕೆಲಸ ಆಗಬೇಕಾದ್ರೆ ನಾವು ಪ್ರಾದೇಶಿಕದ ಕಡೆ ಗಮನವನ್ನು ಹಸಲೇಬೇಕಾಗಿದೆ. ಅದಕ್ಕಾಗಿ ಯೋಚನೆಯನ್ನು ಮಾಡುವುದ್ರ ಮುಖಾಂತರ 20-25 ವರ್ಷಗಳಿಂದ ಪೊಲೀಸರು ಲಾಠಿ ಕೇಸ್ಗಳನ್ನ ಹಾಕ್ಕೊಂಡು ಹೋರಾಟ ಮಾಡಿ ಇನ್ನಾದರೂ ನಮ್ಮಲ್ಲಿರುವಂಥ ಅನೇಕ ಜನ ಯುವ ನಾಯಕರುಗಳನ್ನು ನಾವು ವಿಧಾನಸೌಧದಲ್ಲಿ ನೋಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡಿದ್ದೀವಿ. ಆ ಕೆಲಸವನ್ನು ಮಾಡುವ ಕಡೆ ನಾವೆಲ್ಲ ಗಮನ, ಕನ್ನಡದ ಉಳಿವಿಗಾಗಿ ಎಂಥ ಹೋರಾಟಕ್ಕೂ ರೆಡಿ, ಸಿದ್ಧವಾಗಿದ್ದೀವಿ. ಅನೇಕ ಸಂದರ್ಭದಲ್ಲಿ ಲಾಠಿ ಏಟು ಜೈಲು ಸೇರ್ವಾಸವನ್ನು ಅನ್ವಯಿಸಿದ್ದೀವಿ, ಇನ್ನೂ ಸಹ ಸಿದ್ಧವಾಗಿ. ಪಾಟಾಳ್ ನಾಗರಾಜ್ ಅವರು ನಮ್ಮ ಹಿರಿಯ ನಾಯಕರು, ಪ್ರಶ್ನಾತೀತ ಕನ್ನಡದ ಬಗ್ಗೆ ಅವರು ಯಾರಿಗೂ ಸಹ ಅವಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಗಳು ಅವ್ರ ಹತ್ರ ಅಧಿಕಾರ ಇರೋದ್ರಿಂದ ಈ ಥರ ಮಾಡ್ತಾ ಇರೋದ್ರಿಂದ ಆ ಅವಮಾನಗಳನ್ನು ತೀರಿಸ್ಕೊಳ್ಳಿಕ್ಕೆ ನಾವು ಪ್ರಾದೇಶಿಕ ಪಕ್ಷದ ಕಡೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಆವಾಗಲೇ ಹೇಳಿದ್ದೀವಿ.
ಅದಕ್ಕಾಗಿ ಕನ್ನಡ ಹೋರಾಟಗಳನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಅನೇಕ ಅಧಿಕಾರಗಳನ್ನು ಉಪಯೋಗಿಸಿ ಎಲ್ಲೆಲ್ಲಿ ಯಾರನ್ನು ಬಗ್ಬಡಿಯುವಂಥ ಕೆಲಸವನ್ನು ಸರ್ಕಾರಗಳು ಹಿಂದಿನಿಂದನೂ ಮಾಡ್ತಾ ಬಂದಿದ್ದಾರೆ, ಮುಂದೆನೂ ಸಹ ಮಾಡ್ತಾರೆ. ಅದಕ್ಕಾಗಿ ನಾವು ಪ್ರಾದೇಶಿಕರ ಕಡೆ ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ನಿಮ್ಮ ಹೋರಾಟ ಕನ್ನಡಕ್ಕಾಗಿ, ಕನ್ನಡ ಅಭಿವೃದ್ಧಿಗಾಗಿ ಮಾತ್ರ, ರಾಜಕೀಯ ಹಕ್ಕಿಗಾಗಿ ನೀವೇನು ಹೋರಾಟ ಮಾಡಲ್ಲ? ರಾಜಕೀಯ ಹಕ್ಕಿಗಾಗಿ ಪ್ರತ್ಯೇಕ ತಂಡವನ್ನು ರಚನೆ ಮಾಡ್ತೀವಿ. ನಾವೆಲ್ಲ ಕನ್ನಡ ಹೋರಾಟಕ್ಕಾಗಿ, ಕನ್ನಡ ಶಕ್ತಿಗಳನ್ನು ಭದ್ರವಾಗಿ ಬುನಾದಿ ಹಾಕ್ಲಿಕ್ಕಾಗಿ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ.